Good morning students, welcome to my channel. So the digital fluency Google form na ek fill madbeku anta helikodtini. So first telegram select madkolri. So ee riti ond message bandirbeku nimage Google form alli. So illi kottirthakkantadu Google form link, idu nanda blog link kottidini. So new madbekagirthakkantadu Google form ಇಲ್ಲಿ ಇದೆ ಈ ಲಿಂಕ್ ನ ಓಪನ್ ಮಾಡ್ಕೋಬೇಕು ಎಟ್ ಅದರ ಮೇಲೆ ಕ್ಲಿಕ್ ಮಾಡೋಣ ಸೋ Google form ಓಪನ್ ಆಗುತ್ತೆ ಇನ್ನೊಂದು Google form ಫಿಲ್ ಮಾಡೋಕಿನ ಮುಂಚೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ಫ್ಯೂಚರ್ ಸ್ಕಿಲ್ ಆಪ್ ನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಆದ ನಂತರ ಈ Google form ನ ಫಿಲ್ ಮಾಡ್ಕೋಬೇಕು ರೈಟ್ ಸೋ ಈ ರೀತಿ ನಿಮಗೆ ಕಾಣ್ತಾ ಇದೆ ಸ್ಕ್ರೀನ್ ಅಲ್ಲಿ Google form ಓಪನ್ ಆಯ್ತು ಡಿಜಿಟಲ್ ಫ್ಲೂಯೆನ್ಸಿ ರಿಜಿಸ್ಟ್ರೇಷನ್ ಡೀಟೇಲ್ ಸೆಕೆಂಡ್ ಸೆಮ್ ಅಂತ ಇದೆ ಇಲ್ಲಿ ಯಾವ ಮೇಲ್ ಐ ಡಿಯಿಂದ ನೀವು ಲಾಗಿನ್ ಆಗಿದ್ರೆ ಆ ಮೇಲ್ ಐ ಡಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಕೆಲವೊಂದು ಮೊಬೈಲ್ಸಲ್ಲಿ ಈ ಥರ ತೋರಿಸೋದಿಲ್ಲ ಅದ್ರ ಬಗ್ಗೆ ನೀವು ಗಾಬರಿ ಪಡ್ಕೋಬೇಡಿ ಆಯಿತಾ ರೈಟ್ ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಏನು ಕೇಳಿದೆ ನೋಡ್ಕೊಡ್ರಿ ನೀಟಾಗಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಇಮೇಲ್ ಐ ಡಿ ಅಂದರೆ ಫ್ಯೂಚರ್ ಸ್ಕಿಲ್ ಆ್ಯಪಿಗೆ ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರಿ ಅದೇ ಇಮೇಲ್ ಐ ಡಿ ನಾವು ಇಲ್ಲಿ ನೀವು ಕೊಡಬೇಕಾಗಿರುತ್ತೆ ವಿತೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅರ್ಥ ಆಯ್ತಾ ಅದೇ ರೀತಿಯಲ್ಲಿ ಫಸ್ಟ್ ನೇಮ್ ಕೇಳಿದಾನೆ ಫಸ್ಟ್ ನೇಮ್ ಎಂಟ್ರಿ ಮಾಡಿ ಲಾಸ್ಟ್ ನೇಮ್ ಎಂಟ್ರಿ ಮಾಡಿ ಅದಾದ ನಂತರ ಇಲ್ಲಿ ಮತ್ತೆ ಕೇಳಿದಾನೆ ರಿಜಿಸ್ಟರ್ಡ್ ಇನ್ ಫ್ಯೂಚರ್ ಸ್ಕಿಲ್ ಪ್ಲಾಟ್ಫಾರ್ಮ್ ಅಂತ ಕೇಳಿದಾನೆ ಅದೇ ಮೇಲ್ ಐ ಡಿ ಕೂಡ ಇಲ್ಲಿ ಮತ್ತೆ ಇನ್ನೊಂದು ಸತಿ ಹಾಕಿ ಅದಾದ ನಂತರ ಇಲ್ಲಿ ಚೂಸ್ ಕೋರ್ಸ್ ಅಂತಿದೆ ನೀವು ಬಿ ಎ ಇದ್ದರೆ ಬಿ ಎ ಅಂತ ಕ್ಲಿಕ್ ಮಾಡ್ಕೊಳ್ರಿ ಅಥವಾ ಬಿ ಬಿ ಎ ಸ್ಟೂಡೆಂಟ್ಸ್ ಇತ್ತಂದ್ರೆ ಬಿ ಬಿ ಎ ಸ್ಟೂಡೆಂಟ್ಸ್ ತೊಗೊಳ್ರಿ ಅಥವಾ ಬಿ ಎಸ್ ಡಬ್ಲ್ಯೂ ಇತ್ತಂದ್ರೆ ಬಿ ಎಸ್ ಡಬ್ಲ್ಯೂ ಸ್ಟೂಡೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಜನರಲ್ ಆಗಿ ಬಿ ಎ ವಿದ್ಯಾರ್ಥಿಗಳು ಇದ್ದಿರೋದ್ರಿಂದ ಬಿ ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದಾದ ನಂತರ ಇಲ್ಲಿ ಕಾಲೇಜ್ ನೇಮ್ ಅಂತ ಬರುತ್ತೆ ಕಾಲೇಜ್ ನೇಮ್ ಅಂತಂದಾಗ ನಿಮ್ಮದು ಕಾಲೇಜ್ ಯಾವುದಿದೆ ನೋಡಿ ಸೊ ನಾನು ವೀಡಿಯೋ ಮಾಡ್ತಿರೋದು ಶ್ರೀ ಕೊಲೆ ನಾಗೇಶ್ವರ ಡಿಗ್ರಿ ಕಾಲೇಜ್ ಗಂಗಾವತಿದು ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಏನಿದೆ ಶ್ರೀ ಶ್ರೀ ಅನ್ನೋದನ್ನೆಲ್ಲ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಹುಡುಗರು ಎಲ್ಲಿದೆ ಅಂತೇಳಿ ಸೊ ಇಲ್ಲಿದೆ ನೋಡಿ ಶ್ರೀ ಕೊಲೆ ನಾಗೇಶ್ವರ ಗಂಗೂಬಾಯಿ ಗೌರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜ್ ಅಂತ ಇದ್ದಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬರುತ್ತೆ ಅದಾದ ನಂತರ ಯೂನಿವರ್ಸಿಟಿ ಭಾಳಷ್ಟು ಜನ ಯೂನಿವರ್ಸಿಟಿ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ತಿರ್ತಾರೆ ಅದು ಆಲ್ಮೋಸ್ಟ್ ಆಲ್ ವಿ ಎಸ್ ಕೆ ಯೂನಿವರ್ಸಿಟಿ ಅಂತಲೇ ಇರುತ್ತೆ ಅಂದರೆ ವಿಜಯನಗರ ಶ್ರೀ ಕೃಷ್ಣದೇವರ ಯೂನಿವರ್ಸಿಟಿ ಅಂತ ನಾವು ಹೇಳ್ತೀವಿ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಯೂಸರ್ ಟೈಪ್ ಅಂತ ಬಂದಾಗ ಸ್ಟೂಡೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಫ್ಯಾಕಲ್ಟಿ ಅಂತಲ್ಲ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಅದಾದ ನಂತರ ಸೆಮಿಸ್ಟರ್ ಅಂತ ಬಂದಾಗ ಸೆಕೆಂಡ್ ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಡಿಸ್ಟಿಕ್ಕು ನೀವು ಗಂಗಾವತಿ ಅವರಿದ್ದರೆ ಗಂಗಾವತಿ ಅಂತ ತೊಗೊಳ್ರಿ ಕೊಪ್ಪಳ ಡಿಸ್ಟಿಕ್ ಇದ್ದವರಿದ್ದರೆ ಕೊಪ್ಪಳ ಅಂತ ತೊಗೊಳ್ರಿ ನಾವು ಕೊಪ್ಪಳ ಇದ್ದಕ್ಕೆ ನಾವು ಕೊಪ್ಪಳ ಅಂತ ತೊಗೊಳ್ತಾ ಇದ್ದೀನಿ ಸೊ ಸ್ಟೇಟ್ ಆಫ್ ದಿ ಕಾಲೇಜ್ ಯಾವ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಅದಾದ ನಂತರ ಎಲ್ಲ ಗೂಗಲ್ ಫಾರ್ಮ್ ಫಿಲ್ ಆಗಿದೆ ನನಗೊಂದು ಕಾಪಿ ಬೇಕಿದೆ ಸರ್ ಅಂತ ನಿಮಗೇನಾದ್ರು ಬೇಕಿತ್ತಂದರೆ ಇಮಿಡಿಯೇಟ್ ಆಗಿ ನಿಮಗೊಂದು ಇಲ್ಲಿ ಸೆಂಡ್ ಮಿ ಎ ಕಾಪಿ ಆಫ್ ಮೈ ರೆಸ್ಪಾನ್ಸ್ ಅಂತಿದೆ ಇದನ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ ಅರ್ಥ ಆಯ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಅಂತ ಸಬ್ಮಿಟ್ ಮಾಡಿರಿ ವಿಲ್ ಗೆಟ್ ಆಸ್ ಎ ಫುಲ್ ರೆಸ್ಪಾನ್ಸ್ ಸಬ್ಮಿಟ್ ಆಗುತ್ತೆ ಇದೇ ರೀತಿಯಲ್ಲಿ ನೀವು ಗೂಗಲ್ ಫಾರ್ಮ್ನ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ಇನ್ನೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ನಾನು ನಿಮಗೆ ಸೊಲ್ಯೂಷನ್ ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು